ಈ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಯಾಕೋ ತಣ್ಣಗಾಗೋ ಲಕ್ಷಣಾನೇ ಕಾಣಿಸ್ತಾ ಇಲ್ಲ ಎಚ್ಡಿಕೆ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೊಮ್ಮೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಸಿಎಂ ಆಗಿದ್ದಾಗ ಕಡತಗಳಿಗೆ ಸಹಿ ಹಾಕೋಕೆ ಎಚ್ಡಿ ಕುಮಾರ್ ಸ್ವಾಮಿ ಅವರು ಹಣ ಪಡಿತಾ ಇದ್ದರು ಹಣ ಪಡೆದು ಅದಾದ ಮೇಲೆ ಅವರು ಸಹಿಯನ್ನ ಹಾಕ್ತಾ ಇದ್ದರು ಅಂತ ನಾನು ಪ್ರಮಾಣ ಮಾಡುತ್ತೇನೆ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಈ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇವರ ಮುಂದೆ ಕರ್ಪೂರ ಹಚ್ಚಿ ನಾನು ಪ್ರಮಾಣ ಮಾಡುತ್ತೇನೆ ಆದರೆ ಹಣ ಪಡೆಯದೆ ಸಹಿ ಹಾಕಿದ್ದೀನಿ ಅಂತ ಎಚ್ಡಿ ಕುಮಾರ್ ಸ್ವಾಮಿ ಅವರು ಪ್ರಮಾಣ ಮಾಡಲಿ ಅಂತ ಹೇಳಿ ಒಂದು ಸವಾಲನ್ನ ಹಾಕಿದ್ದಾರೆ ಈ ರೀತಿಯಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರ್ ಸ್ವಾಮಿಗೆ ಎಚ್ಸಿ ಬಾಲಕೃಷ್ಣ ಒಂದು ಸವಾಲನ್ನ ಹಾಕಿದ್ದಾರೆ ರೈಟ್ ಜೆಡಿಎಸ್ ನಿಂದ ವಲಸೆ ಹೋದಂತ ಹೆಚ್ಸಿ ಬಾಲಕೃಷ್ಣ ಅವರು ಯಾವ ಕಾಂಗ್ರೆಸ್ ಸೇರ್ಕೊಂಡ್ರು ಆಗ ಗೆದ್ರು ಮತ್ತೊಮ್ಮೆ ಎಂಎಲ್ಎ ಆದ್ರು ಅದಾದ ನಂತರ ಅವರ ಆರೋಪಗಳು ಶುರುವಾಯಿತು ಮೊದಲನೇದಾಗಿ ತಾಜ್ ವೆಸ್ಟ್ ಎಂಡ್ ಒಂದು ಪ್ರಸ್ತಾಪವನ್ನ ಮಾಡಿದ್ರು ಇವರು ತಾಜ್ ವೆಸ್ಟ್ ಎಂಡ್ ನಲ್ಲೇ ಉಳಿತಾ ಇದ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಂತ ಹೇಳಿ ಎಚ್ಡಿಕೆ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ಆದರೆ ಇವತ್ತು ಮತ್ತೊಮ್ಮೆ ಆ ಒಂದು ಆರೋಪವನ್ನ ಮಾಡ್ತಾರೆ ಏನು ಅಂತಂದ್ರೆ ಎಚ್ಡಿ ಕುಮಾರ್ ಸ್ವಾಮಿ ಅವರು ದುಡ್ಡನ್ನ ತಗೊಳ್ಳದೆ ಕಡತಗಳಿಗೆ ಸಹಿ ಹಾಕ್ತಾ ಇದ್ರು ಅನ್ನುವಂತದ್ದು ಆದರೆ ನಾನು ಹಾಕಿಲ್ಲ ದುಡ್ಡು ತಗೊಂಡಿಲ್ಲ ಅದೇ ತರ ಸಹಿ ಹಾಕಿದ್ದೀನಿ ಅಂತ ಅವರೇನಾದರೂ ಪ್ರಮಾಣ ಮಾಡೋ ಹಾಗಿದ್ರೆ ನಾನು ಕೂಡ ಪ್ರಮಾಣ ಮಾಡ್ತೀನಿ ಅವರು ತಗೊಂಡೇ ಸಹಿ ಹಾಕ್ತಾ ಇದ್ರು ದುಡ್ಡನ್ನ ಈಸ್ಕೊಂಡೇ ಅವರು ಸಹಿ ಹಾಕ್ತಾ ಇದ್ರು ಅಂತ ಪ್ರಮಾಣ ಮಾಡ್ತೀನಿ ಕರ್ಪೂರ ಹಚ್ಚಿ ದೇವರ ಮುಂದೆ ಅದು ಚಾಮುಂಡೇಶ್ವರಿ ತಾಯಿ ಮುಂದೆ ನಾನು ಪ್ರಮಾಣ ಮಾಡ್ತೀನಿ ಅವರು ನಾನು ತಗೊಳ್ಳದೇ ಸಹಿ ಹಾಕಿದ್ದೀನಿ ಅಂತ ಪ್ರಮಾಣ ಮಾಡ್ಲಿ ಅಂತ ಹೇಳಿ ಒಂದು ಬಹಿರಂಗ ಸವಾಲನ್ನ ಎಚ್ಡಿ ಕುಮಾರ್ ಸ್ವಾಮಿಗೆ ಇವತ್ತು ಮಾಗಡಿಯ ಶಾಸಕ ಎಚ್ಸಿ ಬಾಲಕೃಷ್ಣ ಹಾಕಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ